ಕಾಪು ತಾಲೂಕಿನ ವತಿಯಿಂದ ಸಹಕಾರ ಭಾರತಿ ಸ್ಥಾಪನಾ ದಿನಾಚರಣೆಯು ಬುಧವಾರ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಬೋಳ ಸದಾಶಿವ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಂದಿನ ದಿನದಲ್ಲಿ ಕಾಪು ತಾಲೂಕಿನಲ್ಲಿ ಎಲ್ಲಾ ಸಹಕಾರಿ ಸಂಘದಲ್ಲಿ ನಿರ್ದೇಶಕರು ಇರಬೇಕು. ಆ ನಿಟ್ಟಿನಲ್ಲಿ ಕಟಿಬದ್ಧರಾಗಿ ಕಾರ್ಯನಿರ್ವಹಿಸಬೇಕು. ಅದರ ಮುಖೇನ ಭ್ರಷ್ಟಾಚಾರ ರಹಿತ ಆಡಳಿತ, ಆಧುನೀಕರಣದ ಹೆಜ್ಜೆಯನ್ನು ಇಡಬೇಕೆಂದರು. ಹಾಗೆಯೇ ಮೋಹನ್ ಕುಂಬ್ಳೇಕರ್ ದಿಕ್ಸೂಚಿ ಭಾಷಣ ಮಾಡಿದರು. ಶಿರ್ವ ಸಹಕಾರಿ ವ್ಯವಸಾಯಕ ಸಂಘದ ಅಧ್ಯಕ್ಷ ಕುತ್ಯಾರ್ ಪ್ರಸಾದ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸಮರ್ಪಿಸಬೇಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ, ಜಿಲ್ಲಾ ಪ್ರಚಾರಕರಾಗಿ, ಪ್ರಾಂತ ಪ್ರಚಾರಕರಾಗಿ ಅವರ ಹೆಸರು ತನ್ನ ಕೊನೆಯ 4 ವರ್ಷದ ಅವಧಿಯಲ್ಲಿ 1985 ಅವರು ಸ್ವರ್ಗಸ್ಥರ. ಆ 4 ವರ್ಷದ ಕೊನೆಯ ಹಂತದಲ್ಲಿ